भाइयों और बहनों, कांग्रेस जेडीएस की नीति रही है, इससे छीनो उसको दो। सामाजिक न्याय के नाम पर इन्होंने यही किया और आज भी वही राजनीति कर रहे हैं। कांग्रेस ने तुष्टीकरण किया, बीजेपी ने संतुष्टीकरण पर बल दे रही है। ये कांग्रेस का तुष्टीकरण था जिसके कारण एससी एसटी ओबीसी की एक बहुत बड़ी आबादी तक मूल सुविधाएं नहीं पहुंच पाई। पिछले 9 वर्षों में हमने आवश्यकता, आकांक्षा, अवकाशा, मत्तु और गौरवा जैसे पहलुओं पर काम किया है। बीजेपी सरकार की योजनाओं ने गरीब को सुविधा भी दी है, उसका स्वाभिमान भी बढ़ाया है। यहां इस क्षेत्र में डबल इंजन सरकार की वजह से इंफ्रास्ट्रक्चर में काफी सुधार आया है। यहां हासन में भी स्वास्थ्य सुविधाएं हो, नए मेडिकल कॉलेज का निर्माण हो, इसने गरीबों का जीवन आसान बनाया है। सहोदर सहोदरियर ಒಬ್ಬರಿಂದ ಕಸಿದುಕೊಂಡು ಇನ್ನೊಬ್ಬರಿಗೆ ನೀಡುವುದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನೀತಿಯಾಗಿದೆ. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇದನ್ನೇ ಮಾಡಿಕೊಂಡು ಬಂದಿದ್ದು, ಇನ್ನು ಮುಂದುವರಿದು ಇದೇ ರಾಜಕೀಯವನ್ನು ಮುಂದುವರಿಸುವುದು ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದ ಸಮಯದಲ್ಲಿ ತುಷ್ಟೀಕರಣದ ರಾಜನೀತಿಯನ್ನು ಅನುಸರಿಸಿದರೆ ಭಾಜಪ ನಾಡಿನ ಜನತೆಯ ಸಂತುಷ್ಟೀಕರಣದ ರಾಜನೀತಿಗೆ ಬೆಂಬಲ ನೀಡುತ್ತಾ ಇದೆ. ಕಾಂಗ್ರೆಸ್ನ ಈ ತುಷ್ಟೀಕರಣದ ರಾಜನೀತಿಯಿಂದಾಗಿ ಎಸ್ಸಿ ಎಸ್ಟಿ ಮತ್ತು ಓಬಿಸಿ ಸಮುದಾಯದ ಒಂದು ದೊಡ್ಡ ಸಮೂಹವೇ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿರುವುದು ನಾಡಿನ ಒಂದು ದೊಡ್ಡ ದುರಂತ. ಕಳೆದ 9 ವರ್ಷಗಳಲ್ಲಿ ನಮ್ಮ ಸರ್ಕಾರ ನಾಡಿನ ಜನತೆಯ ಅವಶ್ಯಕತೆಗಳು, ಆಕಾಂಕ್ಷೆಗಳು, ಇರುವ ಅವಕಾಶಗಳು ಮತ್ತು ಅವರ ಗೌರವವನ್ನು ಗಮನದಲ್ಲಿರಿಸಿಕೊಂಡು ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವುದು ತಮಗೆಲ್ಲ ಗೊತ್ತೇ ಇದೆ. ಬಿಜೆಪಿ ಸರ್ಕಾರದ ಯೋಜನೆಗಳು ಬಡವರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ನೀಡಿದ್ದು ಮಾತ್ರವಲ್ಲ, ಅವರ ಸ್ವಾಭಿಮಾನವನ್ನು ಗೌರವವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿದೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಡಬಲ್ ಇಂಜಿನ್ ಸರ್ಕಾರದ ಕಾರಣದಿಂದಾಗಿ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಅಭಿವೃದ್ಧಿಯಾಗಿರುವುದನ್ನು ತಾವೆಲ್ಲ ಗಮನಿಸಿರ್ತೀರಿ. ಹಾಸನ ಜಿಲ್ಲೆಯಲ್ಲಿ ಕೂಡ ಆರೋಗ್ಯ ಕ್ಷೇತ್ರದಲ್ಲಿನ ಸುಧಾರಣೆಗಳು, ಹೊಸ ಮೆಡಿಕಲ್ ಕಾಲೇಜಿನ ಸ್ಥಾಪನೆ ಈ ಭಾಗದ ಬಡಜನರ ಜೀವನದ ಮಟ್ಟವನ್ನು ಸುಧಾರಣೆಗೊಳಿಸುವುದರಲ್ಲಿ ದೊಡ್ಡ ಕೆಲಸ ಮಾಡಿದೆ. ಭಾಯಿಯವರ್ ಬಹನೋ, ಬೀತೆ 9 ವರ್ಷೊಮ್ಮೆ ಬಿಜೆಪಿ ಸರ್ಕಾರ ಕಿ ಹರ್ ಯೋಜನಾ ಕೆ ಕೇಂದ್ರ ಮೇ आपको बहन बेटियों का सशक्तिकरण दिखेगा. आप जानते हैं कि हमारे यहां माताओं बहनों के नाम पर कोई प्रॉपर्टी नहीं होती थी. हमने गरीबों के जो 4 करोड़ घर बनाए उनमें से अधिकतर को बहनों के नाम रजिस्टर किया. यहां कर्नाटका में भी गरीबों के 9 लाख घरों को स्वीकृत करके उन पर तेजी से काम चल रहा है. इन गरीब परिवारों की लाखों माताएं बहनें आज लखपति दीदी बन चुकी है. ಬಂಧುಗಳೆ, ನಮ್ಮ ಸರ್ಕಾರ ಕಳೆದ 9 ವರ್ಷಗಳಲ್ಲಿ ಹಮ್ಮಿಕೊಂಡ ಯೋಜನೆಗಳು ನಮ್ಮ ಹೆಣ್ಣು ಮಕ್ಕಳು ಮತ್ತು ನಮ್ಮ ಸಹೋದರಿಯರ ಜೀವನವನ್ನು
ಸಶಕ್ತಗೊಳಿಸುವುದನ್ನು ನೀವೆಲ್ಲ ಗಮನಿಸಿರಬಹುದು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ತಾಯಂದಿರ ಮತ್ತು ನಮ್ಮ ಸಹೋದರಿಯರ ಹೆಸರಿನಲ್ಲಿ ಯಾವುದೇ ಆಸ್ತಿಗಳು ಇರುವುದಿಲ್ಲ ಆದರೆ ನಾವು ಬಡ ಜನತೆಗಾಗಿ 4 ಕೋಟಿ ಮನೆಗಳನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಅದರಲ್ಲಿ ಹೆಚ್ಚಿನ ಮನೆಗಳನ್ನು ನಮ್ಮ ತಾಯಂದಿರ ಮತ್ತು ನಮ್ಮ ಸಹೋದರಿಯರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿರುತ್ತೇವೆ ಈ ನಿರ್ಣಯದಿಂದಾಗಿ ಈ ಮನೆಗಳ ಮತ್ತು ಪರಿವಾರಗಳ ಲಕ್ಷ ಲಕ್ಷ ತಾಯಂದಿರು ಮತ್ತು ಸಹೋದರಿಯರು ಇಂದು ಲಕ್ಷಾಧಿಪತಿಗಳಾಗಿರುತ್ತಾರೆ ಕರ್ನಾಟಕದಲ್ಲಿ ಬಡವರಿಗಾಗಿ 9 ಲಕ್ಷ ಮನೆಗಳ ವಿನಂತಿಯನ್ನು ಸ್ವೀಕರಿಸಿದ್ದು ಈ ಕುರಿತಾಗಿ ಅತ್ಯಂತ ವೇಗದಲ್ಲಿ ಕೆಲಸ ನಡೆಯುತ್ತಿದೆ